எல்லா ஊழியர்களும் அண்ணா தம்பிகளும் அக்கா தம்பிகளும் ஆகிய அனுதாத்தர்களும் வேதிக்கின்ற எல்லா கண்ணியாத்தி கண்ணியர்களும் பூஜர்களும் பூஜியர்கள் ಮಾತಾಡ್ತಿರ್ತಾರೆ ದಯವಿಟ್ಟು ಬೇಜಾರ್ ಮಾಡ್ಕೊಬೇಡದವರು ಕೂತಿದಾಗ ಅವರಿಗೆ ಒಂದು ಮರ್ಯಾದೆ ಕೊಡೋದು ನಮ್ಮ ಪಕ್ಷಕ್ಕೆ ಒಂದು ಇದು ಸೂಚಿಸ್ಕೊಂಡು ಕಳಿಸ್ಕೊಂಡು ಹೋಗ್ತೀವಿ. ಸುತ್ತೂರು ಇವತ್ತು ನಡೆ ಮೊನ್ನೆ ಅಲ್ಲ ಮೈಸೂರಲ್ಲಿ ಇದ್ದಾಗಿಂದ ನೋಡ್ತೇನೆ. ಒಂದೇ ಒಂದು ಚಿಕ್ಕ ಬೇಜಾರ ಏನಾಗುತ್ತೆ ಅಂದ್ರೆ ಏನೋ ಸ್ವಲ್ಪ ಹಂಗೆ ಹಿಂಗೆ ಹೆಂಗೋ ಸ್ವಲ್ಪ ಆಯ್ಕೆ ಮಾಡ್ತೀವಿ ಅದನ್ನೆಲ್ಲ ಇಷ್ಟಪಟ್ಟು ಡಿಲಿವರ್ಗೂ ತಂದು ಕೂರಿಸ್ಬಿಟ್ಟಿದ್ರ ಅಷ್ಟೊತ್ತಾಗಿ ಒಳ್ಳೆ ಜನರು ಕಟ್ಟಿದ್ರು ಎಲ್ಲಾ ಜನರು ಜೋಡಿಗೆ ನಮ್ಮ ಗ್ರೌಂಡ್ ನೋಡ್ಕೊಂಡು ಬಂದ್ಬಿಡೋಣ ಅಂತ ದಾಸೆ ಆಯ್ತು ಬರ್ಬೇಕಾದ್ರೆ. ಆದ್ರೆ ಇಲ್ಲೇ ಕೂಡ ಗೊತ್ತಿರ್ತಾರೆ ತಂದೆ ನೋಡಕ್ ಬಿಡ್ತೀರಾ ನೀವು. ಈ ಪ್ರೋಗ್ರಾಮ್ ನಿನ್ನೆ ನೋಡಲ್ಲ ಫಿಕ್ಸ್ ಆಗಿರೋದು. ಒಂದ್ ಕಾರ್ಯಕ್ರಮಕ್ಕೆ ಹೋದಾಗ ಬುದ್ಧಿಯವರು ಸಿಕ್ಕಿದ್ರು ದರ್ಶನಿಕರ ಒಂದು ಕಾರ್ಯಕ್ರಮ ಅದೇ ನೀವು ಬರ್ಬೇಕಿದ್ರು ಅವತ್ತೇ ಹೋಗ್ಬೋದು. ನೀವು ಯಾವ ಕೇಳಿ ಅವ್ರು ಬರ್ತೀನಿ ಅಂತ ಹೇಳಿದ್ರು ಬುದ್ಧಿಯವರು ಫಿಕ್ಸ್ ಮಾಡೋದು ಏನಕ್ಕೆ ಈ ಜೆಎಸ್ಎಸ್ ಸಂಸ್ಥೆಗೂ ದರ್ಶನ್ಗೂ ಏನಕ್ಕೆ ಒಂದು ಅವಿನಾಭಾವ ಸಂಬಂಧ ಅನ್ನೋದಕ್ಕೆ ನಾನೊಬ್ಬ ಜೆಎಸ್ಎಸ್ ವಿದ್ಯಾರ್ಥಿ ಆದರೆ ಡಿಪ್ಲೊಮಾ ಪಾಲಿಟೆಕ್ನಿಕ್ ಜೆಎಸ್ಎಸ್ ಪಾಲಿಟೆಕ್ನಿಕ್ನಲ್ಲಿ ಡಿಪ್ಲೊಮಾ ಒಳ್ಳೆ ಗಾರಂಟಿದ್ದು ನನ್ನ ಯೋಗ್ಯತೆ ಅಷ್ಟೇ ಇದು ಓದತ್ತೆ ಆಮೇಲೆ ಓದೋಕ್ಕಾಗಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ತಂದೆಯವರು ಹುಷಾರು ಕಟ್ಟಿದಾಗ ಅವ್ರ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿದ್ದು ಕೂಡ ಜೆಎಸ್ಎಸ್ ಹಾಸ್ಪಿಟಲ್. ಅವತ್ತಿನ ಆರ್ಥಿಕ ಪರಿಸ್ಥಿತಿ ನಾವು ತುಂಬಾನೇ ಜೆಎಸ್ಎಸ್ ಸಂಸ್ಥೆ ನಮ್ಗೆ ಸಹಾಯ ಮಾಡಿದೆ. ಸೊ ಯಾವತ್ತಿದ್ರು ಚುನಾವಣೆ ಆಗಿರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ ಪ್ರೀತಿ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ಸದಾ ಹಿಂಗೆ ಇರಲಿ. ಎಲ್ಲಾ ಪ್ರೀತಿ ಪಾತ್ರರಾಗಿದೆ. ಈಗೆಲ್ಲ ಓದ್ತಾರ ಎಲ್ಲ ವಿದ್ಯಾರ್ಥಿಗಳಿಗೆ ಬಂದರೆ ಏನ್ ಎಕ್ಸಾಮ್ ಬರ್ತಾರೆ ಚೆನ್ನಾಗಿ ಓದಿ. ಯಾಕಂದ್ರೆ ಓದೋದ್ರೆ ಅದು ಕಷ್ಟ ಆಗ್ತಾರೆ ಅದಕ್ಕಿಂತ ಆಗುತ್ತೆ. ಆದ್ರಿಂದ ದಯವಿಟ್ಟು ಚೆನ್ನಾಗಿ ಓದಿ. ನಿಮ್ಮಲ್ಲಿ ಒಂದು ಡಿಗ್ರಿ ಇದ್ರೆ ಹೆಚ್ಚಿನ ದಿನ ಒಂದು ಕೋಟಿ ಇದ್ದಂಗಿರುತ್ತವರು ವಿದ್ಯೋಗಿಲ್ಲ. ಆದ್ರಿಂದ ದಯವಿಟ್ಟು ಚೆನ್ನಾಗಿ ಓದಿ. ಎಲ್ಲ ಯುವಕರನ್ನ ಹೇಳೋದಷ್ಟೇ ದೇವರ ಜೊತೆಗೆ ಕಾಯಿಲೆ ಹೋಗ್ಬೇಡಿ. ನಿಮ್ ನಿತ್ಯ ನಾನು ಇದೇ ಹೇಳಲ್ಲ ಪ್ರೀತಿ ಪ್ರೋತ್ಸಾಹ ಬಂದ ಇದೆ ಎಲ್ಲ ನಮ್ಮಂತ ಚಿಕ್ಕ ಕೆಲವರಿಗೆ ಹಸಿ ಆಶೀರ್ವಚನೆ ಬಂದಿರ್ತದೆ. ಧನ್ಯವಾದ.